ಪುರಸಭೆಯ ಅವ್ಯವಸ್ಥೆ ಮತ್ತು ಸಮಸ್ಯೆಗಳಿಗೆ ಹಾಗೂ ಆಡಳಿತ ವೈಫಲ್ಯಕ್ಕೆ ಕಾರಣವಾಗಿರುವ ಮುಖ್ಯಾಧಿಕಾರಿ ಭರತ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನು ಹುದ್ದೆಯಿಂದ ವಜಾಗೊಳಿಸುವಂತೆ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ಅಧ್ಯಕ್ಷ ಎಂಆರ್ ಅನಿಲ್ ಕುಂಚೆ ಆಗ್ರಹಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕಾರಿಪುರ ಪುರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಪ್ರಕರಣವನ್ನು ಕೂಡಲೇ ಎಸ್ಐಟಿ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದರು. ಪುರಸಭೆ ಸಮಸ್ಯೆಗಳನ್ನು ಮತ್ತು ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಸರಿಪಡಿಸಿ ಬಡವರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಇನ್ನು ಪುರಸಭೆಯ ಆವರಣದಲ್ಲಿ ಪೌರಕಾರ್ಮಿಕರ ನೆಪದಲ್ಲಿ ಆರ್ಕೆಸ್ಟ್ರಾವನ್ನು ದಿನಪೂರ್ತಿ ಆಯೋಜನೆ ಮಾಡಿ ಕುಣಿದು ಕುಪ್ಪಳಿಸಿ ಮೋಜು ಮಸ್ತಿ ಮಾಡಲಾಗಿದೆ ಎಂದು ಆರೋಪಿಸಿದ ಅವರು, ಈ ಸ್ವತ್ತಿಗೆ ಅರ್ಜಿ ಹಾಕುವ ನಗರದ ನೌಕರರಿಗೆ ಪುರಸಭೆ ಅಧಿಕಾರಿಗಳು ತೊಂದರೆಗಳನ್ನು ಕೊಡುತ್ತಿದ್ದಾರೆ. ಎಲ್ಲ ಸರಿ ಇದ್ರೂ ಕೂಡ ವರ್ಷಗಟ್ಟಲೆ ಅಲೆದಾಡುವಂತೆ ಮತ್ತು ಸಂಬಂಧಿಸಿದ ಎಲ್ಲ ಕೆಎಸ್ ವರ್ಕರ್ಗಳಿಂದ ತೊಂದರೆಯಾಗ್ತಾ ಇದೆ. ಈ ಬಗ್ಗೆ ಶಾಸಕರಾದ ವಿಜಯೇಂದ್ರ ಅವರು ಗಮನಹರಿಸಿ ತೊಂದರೆಯನ್ನು ತಪ್ಪಿಸಬೇಕೆಂದು ಆಗ್ರಹಿಸಿದರು. ಏನು ಆಯುಕ್ತರಾಗಿದ್ದಾರೆ ಅವರು, ಇವತ್ತು ಶಿಕಾರಿಪುರ ಪುರಸಭೆಯಲ್ಲಿ ಒಂದು ಭ್ರಷ್ಟಾಚಾರಗಳನ್ನು ಮಾಡ್ತಾ, ಮತ್ತು ಮೊನ್ನೆ ಪೌರ ಕಾರ್ಮಿಕರ ದಿನಾಚರಣೆಯ ನೆಪವನ್ನು ಒಡ್ಡಿ ಅವತ್ತು ಪುರಸಭೆ ಆವರಣದಲ್ಲಿ ತಮ್ಮ ಒಂದು ವ್ಯಾಪ್ತಿಗೆ ಬರ್ತಕ್ಕಂತಹ ಒಂದು ಎಲ್ಲೆಯನ್ನು ಮೀರಿ ಆರ್ಕೆಸ್ಟ್ರಾವನ್ನು ನಡೆಸಿ ಮತ್ತು ಮೋಜು ಮಸ್ತಿಯನ್ನು ಮಾಡ್ತಾ ತಮ್ಮ ಒಂದು ಸ್ಥಾನಕ್ಕೆ ಘನತೆಯನ್ನು ಕೊಡದೆ ಇವತ್ತು ಪಬ್ಲಿಕಲ್ಲಿ ಒಂದು ಆ ಥರದ ಒಂದು ವಿಡಿಯೋ ಎಲ್ಲ ವೈರಲ್ ಆಗಿದೆ. ಆ ವಿಡಿಯೋ ಕೂಡ ತಮಗೆ ಪತ್ರಕರ್ತರುಗಳಿಗೆ ಇವತ್ತು ಈ ಕ್ಷಣದಲ್ಲಿ ನೀಡಲಿದ್ದೀವಿ. ಈ ಥರದ್ದು ಅಸಭ್ಯವಾಗಿ ನಡೆದುಕೊಳ್ತಕ್ಕಂಥದ್ದು, ಮತ್ತು ಈಗೇನು ಸುಮಾರು ವರ್ಷಗಳ ಹಿಂದೆಯಿಂದನೂ ಕೂಡ ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರ ಏನು ತೊಂದರೆ ತಾಪತ್ರಯಗಳನ್ನು ಹಿಡ್ಕೊಂಡು ಬರ್ತಾರೆ ಅದಕ್ಕೆ ಯಾವುದೇ ಒಂದು ಅರ್ಜಿ ಹಾಕಿದ್ರೆ ವರ್ಷಾನುಗಟ್ಟಲೆ ಓಡಾಡಿಸ್ತಕ್ಕಂಥದ್ದು, ಈ ಅರ್ಜಿ ಹಾಕೋರಿಗೆ ಸಾಕಷ್ಟು ಅವರಿಗೆ ತೊಂದರೆಗಳನ್ನು ಮತ್ತು ಬೇರೆ ಬೇರೆ ಈ ಥರದನ್ನೆಲ್ಲ ಅಲ್ಲಿ ನಡೀತಾ ಇರೋದನ್ನು ನಾವು ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ಅದನ್ನು ವಿರೋಧಿಸ್ತಾ ಬಂದಿದೆ. ಈಗ ಅದನ್ನು ಅವರ ಎಲ್ಲೆ ತುಂಬ ಆಗಿರೋದ್ರಿಂದ ಅದನ್ನು ಅವರಿಗೆ SIT ತನಿಖೆಗೆ, ಯಾಕೆಂತೇಳಿದ್ರೆ ಆ ಅಧಿಕಾರಿ ತನ್ನ ವ್ಯಾಪ್ತಿಗೆ ಬರ್ತಕ್ಕಂತಹ ಎಲ್ಲ ಸರ್ಕಾರಿ ಜಾಗಗಳನ್ನು ಅಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳ ಜೊತೆಗೆ ಸೇರಿಕೊಂಡು, ಯಾಕಂತೇಳಿದ್ರೆ ಯಾವ ಜಾಗ ಇಲ್ಲಿಗೆ ಯಾರಿಗೆ ಸೇರಿದ್ದು, ಯಾವ ಜಾಗ ಯಾರಿಗೆ ಸೇರಿದ್ದು, ಏನಾಗಿದ್ದು ಅನ್ನೋದು ಪ್ರತಿಯೊಂದು ಆ ಅಧಿಕಾರಿಗೆ, ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಅದನ್ನು ಅಲ್ಲಿರ್ತಕ್ಕಂಥ ಜನಪ್ರತಿಗಳ ಜೊತೆ ಕೈ ಜೋಡಿಸ್ಕೊಂಡು ಅದನ್ನು ಅವ್ರವ್ರ ಹೆಸರಿಗೆ ಖಾತೆ ಮಾಡ್ಕೊಡೋದು, ಅದನ್ನು ಮಾರಾಟ ಮಾಡ್ತಕ್ಕಂಥ ಈ ಥರದ್ದು ಅಧಿಕಾರಿಯಾಗಿ ನಡ್ಕೊಳ್ತಾ ಇದ್ದಾರೆ. ಇದರ ಹೆಚ್ಚಿನದಾಗಿ ವಿಚಾರ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವರಾಜ್ರವರು ನಮ್ಮ ಶಿಕಾರಿಪುರದವರೇ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ವಿಚಾರ ಗೊತ್ತಿದೆ, ಇದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಅಭ್ಯಂತರ ಇಲ್ಲ, ಆದರೆ ಇವರು ಕರ್ನಾಟಕ ನಾಗರಿಕ ಹಕ್ಕು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮೋಜು ಮಸ್ತಿ ಮಾಡ್ಕೊಂಡು ಅವರು ಅದನ್ನು ನೀವು ವಿಡಿಯೋಗಳು ನೋಡ್ಬೇಕು ದಯಮಾಡಿ, ಯಾಕೆ ಎಷ್ಟು ಅಸಭ್ಯವಾಗಿ ವರ್ತಿಸ್ತಾರೆ ಅಂದರೆ ಇವರೆಲ್ಲ ಜನರಿಗೆ ಏನು ಇವರು ಕೆಲಸ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಈಗ ಒಂದು ಈ ಸ್ವತ್ತಿಗೆ ಅರ್ಜಿ ಹಾಕಿದರೆ ವರ್ಷಾನುಗಟ್ಟಲೆ ಎಲ್ಲ ದಾಖಲೆಗಳು ಸರಿ ಇದ್ದರೂ ಕೂಡ ವರ್ಷಾನುಗಟ್ಟಲೆ ಅಡ್ಡಾಡಿಸಿ ಪಾಪ ಅವರಿಗೆ ಒಂದು ಟೇಬಲಿಂದ ಒಂದು ಟೇಬಲಿಗೆ ಫೈಲ್ ಹೋಗ್ಬೇಕಂದ್ರೆ ತಿಂಗಳಾನುಗಟ್ಟಲೆ ಟೈಮ್ ಬೇಕು ಇವರಿಗೆ. ಮತ್ತು ಪ್ರತಿಯೊಬ್ಬರ ಹತ್ರನೂ ಕೂಡ ಲಂಚ ಕೇಳ್ತಾರೆ, ಒಂದು ಈ ಸೊತ್ತು ಆಗಬೇಕು ಅಂದರೆ ಕೂಡ ಪ್ರತಿಯೊಬ್ಬರು ಲಂಚ ಕೊಟ್ಟೆ ಈ ಸೊತ್ತು ಮಾಡಿಸೋ ಪರಿಸ್ಥಿತಿ ಇವತ್ತು ಶಿಕಾರಿಪುರದಲ್ಲಿ ತಲೆದೋರಿದೆ. ನಾನು ಹೇಳೋದು ಈ ಎಲ್ಲ ಕಾರಣಗಳಿಗೂ ನಮ್ಮ ಶಿಕಾರಿಪುರ ತಾಲೂಕು ಶಾಸಕರಾದಂಥ BY ವಿಜೇಂದ್ರ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಇವತ್ತು. ಯಾಕಂದರೆ ಮೊನ್ನೆ ತಾನೇ ದೊಡ್ಡ ಮಟ್ಟದಲ್ಲಿ ಏನು ಪುರಸಭೆ ಮಾಳಿಗೆ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಯಾಕಂದರೆ ಅಲ್ಲಿ ಸಾಕಷ್ಟು ಜನ ಹಿಂದೆ ಮಾಳಿಗೆಯಲ್ಲಿ ಇದ್ದಂಥ ಪುರಸಭೆ ಸದಸ್ಯರುಗಳು ಇರ್ಬೋದು,